ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ 400ಕ್ಕೂ ಅಧಿಕ ಸ್ಥಾನ ಗೆಲ್ತೀವಿ ಅಂತ ಹೋಗ್ತಿದ್ದಾರೆ, ನೀವು ಹೇಳ್ತಿದ್ದೀರಿ ನೆವರ್ ಎವರ್ ಚಾನ್ಸೇ ಇಲ್ಲ ಅಂತ. ಯಾಕೆ ಚಾನ್ಸ್ ಇಲ್ಲ? ಅಲ್ಲ, ಈಗ ಸೌತ್ ಇಂಡಿಯಾದಲ್ಲಿ ಅವ್ರ ಪ್ರೆಸೆನ್ಸ್ ಎಷ್ಟಿದೆ ನೀವು ನೋಡ್ಕೊಳ್ಳಿ. ಅವ್ರು 400 ಗೆಲ್ಬೇಕಂದ್ರೆ ಪಕ್ಕದ ಬಾಂಗ್ಲಾದೇಶ, ನೇಪಾಲ್, ಶ್ರೀಲಂಕಾ ಇವೆಲ್ಲ ಅಲ್ಲಿ ಆಡ್ ಆಗ್ಬೇಕು. ಯಾಕಂದ್ರೆ ಲಾಸ್ಟ್ ಚುನಾವಣೆಯಲ್ಲಿ ತಾವು ನೋಡಿದಾಗ 100% ಗುಜರಾತ್ ರಾಜಸ್ಥಾನ ಗೆದ್ದಿದ್ದಾರೆ. ಆಲ್ಮೋಸ್ಟ್ 16 ಸೀಟ್ಸ್ ಉತ್ತರ ಪ್ರದೇಶದಲ್ಲಿ ಗೆದ್ದಿದ್ದಾರೆ. ಫಿನಾಮಿನಲಿ ದೇ ಹ್ಯಾವ್ ಡನ್ ವೆಲ್ ಇನ್ ವೆಸ್ಟ್ ಬೆಂಗಾಲ್, 19 ಸೀಟ್ ಗೆದ್ದಿದ್ದಾರೆ. ಯೂಶಲಿ ವೆರಿ ಡಿಫಿಕಲ್ಟ್ ಅಲ್ಲಿ ಗೆಲ್ಲಿ ಕಲ್ ಗೆದ್ದಿದ್ದಾರೆ. ಎಂ ಪಿ ಗೆದ್ದಾಗಿದೆ, 100% ಎಂ ಪಿ ಗೆದ್ದಿದ್ದಾರೆ. ಬಿಹಾರ್ ಕೂಡ ಆಲ್ಮೋಸ್ಟ್ 80% ಗೆದ್ದಿದ್ದಾರೆ, 90% ಗೆದ್ದಿದ್ದಾರೆ. ಇಷ್ಟೆಲ್ಲ ಮುಗಿದ್ಮೇಲೆ ಇನ್ನೆಲ್ಲಿ ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಅವರಿಗೆ. ಸೊ ದಟ್ಸ್ ವೈ ಸ್ಯಾಡ್ ಬೇರೆ ದೇಶದನ್ನ ಸೀಟ್ ಆ್ಯಡ್ ಆಗ್ಬೇಕು 400ಗೆ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ 400. ಎಸ್. ಸೊ ದೇ ವಾಂಟೆಡ್ ಟು ಬಿಲ್ಡ್ ದಟ್ ಮಿತ್. ಈಗ ಮೋದಿ ಸಾಹೇಬರೇ ಮಾತನಾಡ್ತಿಲ್ಲ 400 ಬಾರ್ ಅಂತ ಹೇಳಿ. ಸೊ ಕ್ಯಾಂಪೇನ್ಗಳು ಬಹಳ ಪ್ರಾರಂಭ ಮಾಡಿದಾರ ಇಲ್ಲ ಅಂತಲ್ಲ. ಸೊ ಇಫ್ ಯು ಸಿ ನ್ಯೂಮರಿಕಲ್ ವೈಸ್ ನೀವು ಯಾವುದೇ ಅಂಕೆ ಸಂಖ್ಯೆ ಹಾಕಿದ್ರು ಕೂಡ ಆ 400 ಬಹಳ ದೂರ ಇದೆ. 200 ಕಷ್ಟ ಇದೆ ಸದ್ಯಕ್ಕೆ ಅವ್ರಿಗೆ. ಕರ್ನಾಟಕ 28 ಕ್ಷೇತ್ರ ಮೊದಲನೇ ಸ್ಥಾನದಲ್ಲಿ ನಮಗಿರ್ತಕ್ಕಂತ ಮಾಹಿತಿ, ವಿ ಆರ್ ಕ್ಲಿಯರ್ ಇನ್ 7. ನನಗಿರ್ತಕ್ಕಂಥದ್ದು 2-3 ಫೈಟ್ ಇದೆ. ಸೊ ಉತ್ತರ ಕರ್ನಾಟಕಕ್ಕೆ ಬಂದಾಗ ವಿ ಹ್ಯಾವ್ ಗಾಟ್ ದ ಸೇಮ್. ಸೊ ಐ ಫೀಲ್ ವಿ ವಿಲ್ ಕಮ್ ಅಪ್ ಟು 18-20 ಸೀಟ್ಸ್ ಅಂತ ನನ್ನ ಒಂದು ಅಭಿಪ್ರಾಯ. ಮೋದಿ ಸಾಹೇಬ್ ಅನ್ಕೊಂಡು ಮೋದಿಯ ಸುಳ್ಳುಗಳು ಅಂತ ಇಡೀ ರಾಜ್ಯದ ದೇಶದ ಜನರಿಗೆ ಹೇಳಕ್ ಹೊರಟಿದ್ದೀರಿ, ಹೇಳ್ತಿದ್ದೀರಿ, ಏನದು ಸುಳ್ಳುಗಳು, ಏನು ಕತೆ? ಸಿ, ನಮಗೇನಿದೆ, ನಮಗೆ ನೆಕ್ಸ್ಟ್ ಜನ್ರೇಷನ್ ಪೊಲಿಟಿಕ್ಸ್ ಬೇಕು. ಅಂದ್ರೆ ನಾನೇನು ಬಹಳ ವಿಭಿನ್ನವಾಗಿ ಮಾತನಾಡ್ತಿಲ್ಲ. ಯಾವುದೇ ಒಂದು ಚುನಾವಣೆ ಬಂದಾಗ ಯಾವುದೋ ಒಂದು ಇಶ್ಯೂಸ್ ಫ್ರೇಮ್ ಮಾಡಿ ನಾವು ಎಲೆಕ್ಷನ್ಸ್ ಮಾಡ್ಬೇಕು ಅನ್ನೋದು ನನ್ನ ವಾದ. ಬಿ ಜೆ ಪಿ ಅದು ಉದ್ದೇಶ ಅಷ್ಟೇ ಇದೆ, ಕಾಂಗ್ರೆಸ್ ಉದ್ದೇಶ ಇದೆ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಉದ್ದೇಶಗಳು ದೇಶ ಉದ್ಧಾರ ಆಗ್ಬೇಕು, ಬಡತನ ನಿರ್ಮೂಲನೆ ಆಗ್ಬೇಕು, ಯುವಕರಿಗೆ ಆಪರ್ಚುನಿಟಿ ಸಿಗ್ಬೇಕು. ಸೊ ಯಾವುದೇ ಒಂದು ದೇಶದ ರಾಜಕೀಯ ಪಕ್ಷ ಆಳ್ತಕ್ಕಂಥ ಪಕ್ಷ ವಾತಾವರಣ ಸೃಷ್ಟಿ ಮಾಡ್ಬೇಕು. ಐ ಶುಡ್ ಬೆಟರ್ ಯು. ಸೊ ನನಗೆ 10 ವರ್ಷ ಅವಧಿಯಲ್ಲಿ ಮೋದಿ ಸಾಹೇಬರು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಇಂಥ ದೊಡ್ಡ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಒಂದು ದೊಡ್ಡ ಪಕ್ಷನೇ, ಇವತ್ತು ಭಾಳಷ್ಟು ರಾಜ್ಯಗಳಲ್ಲಿ ಆಳ್ತಿದ್ದಾರೆ, ಒಬ್ಬರನ್ನೇ ಬಿಂಬಿಸೋದು ದಿನಾ ಬೆಳಿಗ್ಗೆ ಒಬ್ಬರನ್ನೇ ಬಿಂಬಿಸೋದು, ಇದು ರಾಜಕೀಯ ಪಕ್ಷಕ್ಕೂ ಒಳ್ಳೇದಲ್ಲ, ಇದು ಡೆಮೋಕ್ರಸಿಗೂ ಒಳ್ಳೇದಲ್ಲ. ಡೆಮೋಕ್ರಸಿ ನಮ್ಮದು 3-tier ಸಿಸ್ಟಮಲ್ಲಿ ನಡೀತದೆ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಇದ್ದೀವಿ, ಸ್ಟೇಟ್ಸ್ ಆದಂಥ ಇಂಡಿಪೆಂಡೆನ್ಸ್ ಇದೆ, ಸ್ಟೇಟ್ಗಳು ಅದರ ಪಾಡಿಗೆ ಅದು ನಡೀತವೆ, ಗ್ರಾಮ ಪಂಚಾಯತ್ ಅದರ ಪಾಡಿಗೆ ನಡೀತವೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅದರ ಪಾಡಿಗೆ ನಡೀತವೆ. ಇದು ಎಲ್ಲದಕ್ಕೂ ಮೋದಿರನ್ನೇ ನಡೆಸ್ತಾರೆ, ಎಲ್ಲದಕ್ಕೂ ಮೋದಿರೇ ನಡೆಸ್ತಾರೆ ಅಂತಕ್ಕಂಥ ಬೆಳಗ್ಗೆಲಿಂದ ಸಾಯಂಕಾಲ ಅವರು ತೋರಿಸಿ ಒಂದು ಬ್ರ್ಯಾಂಡ್ ಇಮೇಜ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಂದು ಪ್ರಶ್ನೆಗೆ ಇವತ್ತುವರೆಗೆ ಉತ್ತರ ಸಿಗ್ತಾನೆ ಇಲ್ಲ. ಉತ್ತರ ಯಾಕೆ ಸಿಗದ್ರೆ ಅಂದ್ರೆ ಅವ್ರ ಪ್ರಶ್ನೆಗಳು ಕೇಳಕ್ಕೆ ರೆಡಿ ಇಲ್ಲ. ಉದಾಹರಣೆಗೆ ಮನಮೋಹನ್ ಸಿಂಗ್ ಅವರು 117 ಪ್ರೆಸ್ ಮೀಟ್ ಮಾಡಿದ್ದಾರೆ, ಇವ್ರು ಇನ್ನಾದ್ರೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕೆ ಹೆದರ್ತಾರೆ ಮೋದಿ ಸಾಹೇಬರು ಪ್ರೆಸ್ ಮೀಟ್? ಯಾಕೆ ಹೆದರ್ತಾರೆ? ಅವ್ರಿಗೆ ಕೇಳ್ಬೇಕಲ್ಲ. ಮತ್ತೆ ಇವರೇ ಹೇಳ್ತಾರೆ ವಿಶ್ವಗುರು ಇದಾರೆ, ಇವ್ರು ಫೋನ್ ಮಾಡಿ ರಷ್ಯಾದ ವಾರ್ ನಿಂದ್ರಿಸ್ತಾರೆ, ಯುಕ್ರೇನ್ ವಾರ್ ನಿಂದ್ರಿಸ್ತಾರೆ ಅಂತ ಇವ್ರು ಹೇಳ್ತಾರೆ. ಅದ್ರ ಬಗ್ಗೆ ಆ್ಯಡ್ ಕೂಡ ನಡೀತಿದೆ ಟಿವಿಯಲ್ಲಿ. ಸೊ ಮತ್ತೆ ನೀವು ಅಷ್ಟು ಪವರ್ಫುಲ್ ಇರೋರು, ಅಷ್ಟು ಬುದ್ಧಿವಂತಿಕೆ ಇರೋರು, ಯಾಕೆ ಮೀಡಿಯಾಗೆ ನೀವು ಮಾತನಾಡಬಾರ್ದು? ನಿಮ್ಮ ಪ್ರಕಾರ ಮಾತಾಡಿದ್ರೆ ಏನಾಗುತ್ತೆ ಅಂತ? ಅಲ್ಲ, ಮಾತನಾಡಿದ್ರೆ ಎಕ್ಸ್ಪೋಸ್ ಆಗ್ತಾರಲ್ಲ. ಈಗೇನಾಗುತ್ತೆ, ಎಷ್ಟು ಇಂಟೆಲಿಜೆಂಟ್ ಇದಾರೆ ಅನ್ನೋದಕ್ಕೆ ಮಾತನಾಡಿದ್ಮೇಲೆ ಗೊತ್ತಾಗೋದು. ಅವ್ರ ಹಲವಾರು ವಿಡಿಯೋಗಳು ನಾವು ಕೂಡ ನೋಡಿದ್ದೀವಿ. ಬಳಸ ನೀವು ಅದನ್ನು ಹೇಳಿದ್ದೀರಿ? ಬಳಸಲಿ ಹೇಳಿದ್ವಿ. ಯಾಕಂತಂದ್ರೆ ಬರೀ ರಾಹುಲ್ ಗಾಂಧಿಗೆ ಯಾವುದೋ ಒಂದು ವಿಡಿಯೋಗಳನ್ನ ಒಂದು ತಗೊಂಡು ಆ ಮನುಷ್ಯ ಬುದ್ಧಿ ಇಲ್ಲಾರಂಗೆ ತೋರಿಸೋದು, ಬೇರೆ ಯಾವುದು ರಾಜಕಾರಣಿನ ಇಲ್ಲ ಇಲ್ಲಿ ಇಂಡಿಯಾನಾಗ ಸದ್ಯಕ್ಕೆ. ಇವರೇ ಒಂದು ಪರಿಣಿತರು, ಇವರೇ ಎಲ್ಲ ಅರ್ಥ ಮಾಡ್ಕೊಂಡು ಕುಡಿದು ಇವರೇ ದೇಶ ನಡೆಸ್ದಂಗೆ ಇದೇನು ಬಿಂಬಿಸ್ತಾ ಇದ್ದಾರೆ. ಇದು ಬಿ ಜೆ ಪಿಗೆ ಒಳ್ಳೇದಲ್ಲ, ದೇಶಕ್ಕೆ ಒಳ್ಳೇದಲ್ಲ. ಯಾವುದೇ ಒಬ್ಬ ಮನುಷ್ಯ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಪ್ಯುಲರ್ ಇರಬೇಕು. ಇಟ್ಸ್ ವೆರಿ ಗುಡ್, ಪಾಪ್ಯುಲರ್ ಆ್ಯಂಡ್ ಮೆರಿಟ್ ಇರಬೇಕು. ವಾಟ್ ಈಸ್ ಯುವರ್ ಮೆರಿಟ್ ಟು ಬಿ ಪಾಪ್ಯುಲರ್? ಇಸ್ ಇಟ್ ಪ್ರೋಗ್ರಾಮ್? ವಾಟ್ ಈಸ್ ಯುವರ್ ಮೆರಿಟ್ ಟು ಬಿ ಪಾಪ್ಯುಲರ್? ಕೆಲಸ ಕಾರ್ಯ, ಕೆಲಸ ಏನಿದೆ ಹೇಳ್ರಿ. ಆಯ್ತು, ಕೆಲಸ ಕಾರ್ಯ ನಮಗೆ ಅವ್ರಿಗೆ ಸ್ವಲ್ಪ ಸ್ಟಾಟಿಸ್ಟಿಕಲ್ ಡಿಫ್ರೆನ್ಸ್ ಇರಲಿ, ಬಟ್ ಗ್ರೌಂಡ್ ರಿಲೇಟೆಡ್ ಎಲ್ಲ ಟಚಿಂಗ್ ಇರಬೇಕಲ್ಲ. ಯಾವುದೇ ಸ್ಟಾಟಿಸ್ಟಿಕ್ಸ್, ಇವ್ರ ಸರ್ಕಾರ ಸ್ಟಾಟಿಸ್ಟಿಕ್ಸ್ ನಾವು ಹೇಳ್ತಾರೆ, ನಾವೇನು ಬೇರೆ ಸರ್ಕಾರ ಸ್ಟಾಟಿಸ್ಟಿಕ್ಸ್, ರೋಡ್ ಮಾಡಿದೀವಿ, ರೈಲ್ವೆ ಮಾಡಿದೀವಿ, ಏರ್ಪೋರ್ಟ್ ಮಾಡಿದೀವಿ, ಅಲ್ಲಿ ಕಂಪ್ಲೀಟ್. ಇವ್ರ ಸ್ಟಾಟಿಸ್ಟಿಕ್ಸ್ ಹೇಳ್ತಕ್ಕಂಥದ್ದು ರೋಡು ರೈಲ್ವೆ ಬೈ ಆ್ಯಂಡ್ ಲಾರ್ಜ್ ಎಲ್ಲ ದೇಶದಲ್ಲಿ ಇನ್ಕ್ರೀಸ್ ಆಗತ್ತೆ, ಬಿಕಾಸ್ ಪಾಪ್ಯುಲೇಷನ್ ನ್ಯಾಚುರಲ್ ಗ್ರೋತ್ ಇದ್ದೇ ಇದೆ. ನೀವು ಬ್ಯಾಡಿದ್ರು 6% ಗ್ರೋತ್ ಇದ್ದೇ ಇದೆ ಈ ದೇಶದ್ದು. ಆ ಗ್ರೋತ್ಗೆ ತಕ್ಕಂಗೆ ಕೂಡ ಜಿ ಡಿ ಪಿ ಇಲ್ಲ. ಇವ್ರದ್ದು ಸ್ಟಾಟಿಸ್ಟಿಕ್ಸ್ ನಂದಲ್ಲ, ಐ ಆಮ್ ನಾಟ್ ಟಾಕಿಂಗ್ ಎನಿಥಿಂಗ್ ಸ್ಟಾಟಿಸ್ಟಿಕ್ಸ್. ನಾನು ಹೇಳ್ತಕ್ಕ ಸ್ಟಾಟಿಸ್ಟಿಕ್ಸ್ ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ಟಾಟಿಸ್ಟಿಕ್ಸ್ ಹೇಳ್ತಾರದು. ಯಾಕೆ ಫೇಲ್ ಆಯಿತು? ನ್ಯಾಚುರಲ್ ಗ್ರೋತ್ ಇರತಕ್ಕಂಥ 6% ಜಿ ಡಿ ಪಿ ನಮ್ಮ ಕಾಲದಲ್ಲಿ ಜಾಸ್ತಿ ಇತ್ತು, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಒಪ್ಪೋದಿಲ್ಲ ಅವರು. ಇವ್ರ ಕಾಲದಲ್ಲಿ ಆವ್ರೇಜ್ 6% ಯಾಕೆ ಆಗಲಿಲ್ಲ? ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬೇಡ. ಯಾವುದು ಪ್ಲಾಟ್ಫಾರ್ಮ್ನಲ್ಲಿ ಚರ್ಚೆ ಇಲ್ಲ, ಯಾವೊಬ್ಬ ಮಿನಿಸ್ಟರು ಇಲ್ಲಿವರೆಗೆ ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ,
ಪ್ರಹ್ಲಾದ್ ಜೋಶಿ ಸಾಹೇಬರು ಅವರು ಮಿನಿಸ್ಟರು ಇದೇ ಕ್ಷೇತ್ರ, ಅವ್ರ ಖಾತೆಯಲ್ಲಿ ಏನಾಗಿದೆ ಅಂತೆಲ್ಲ ಹೇಳಿದ್ದಾರೆ ಬಹಿರಂಗವಾಗಿ. ಎಷ್ಟು ಮಿನಿಸ್ಟರ್ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿಲ್ಲ. ಕ್ಯಾಬಿನೆಟ್ ರಿವ್ಯೂ ಮೀಟಿಂಗೇ ಇಲ್ಲ ಈ ದೇಶದಲ್ಲಿ. ಪ್ರಧಾನಮಂತ್ರಿ ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ, ಫಾರಿನ್ ಸೆಕ್ರೆಟರಿ ಕಾಣಂಗಿಲ್ಲ, ಫಾರಿನ್ಗೆ ಹೋದ್ರೆ ಫಾರಿನ್ ಮಿನಿಸ್ಟರ್ ಇರಂಗಿಲ್ಲ. ಯಾಕೆ ಹಿಂಗಾಗ್ತಿದೆ? ಪಬ್ಲಿಸಿಟಿ, ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲ ಸರ್. ಅಲ್ಲ ಇದರಿಂದ ಏನು ಲಾಭ ಏನಿದೆ ಹೇಳ್ರಿ? ಈಗ ಒಬ್ಬ ಪ್ರಧಾನಮಂತ್ರಿ, ನಮ್ಮ ಪ್ರಧಾನಮಂತ್ರಿ ಹೋದ್ರೆ ನಮ್ಮ ದೇಶದ ಒಬ್ಬ ಫಾರಿನ್ ಮಿನಿಸ್ಟರ್ ಯಾಕೆ ಹೋಗ್ಬೋದು ಅವ್ರ ಜೊತೆಗೆ? ನನ್ನ ಪ್ರಶ್ನೆ ಸುಮ್ಮನೆ, ವಾಟ್ ಇಸ್ ದ ರೀಸನ್? ಕೋವಿಡ್ ಸಂದರ್ಭದಲ್ಲಿ ಅವ್ರು ನೇರವಾಗಿ ಡೆಲ್ಲಿಯಿಂದ ನಮ್ಮ ಯಾವ್ದೋ ಡಿ ಸಿಗೆ ಮಾತಾಡ್ತಾರೆ, ಉದಾಹರಣೆ ಹೇಳೋದು. ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರಂಗಿಲ್ಲ, ಸಿ ಎಂ ಕೂಡ ಇರಂಗಿಲ್ಲ, ಅವ್ರ ರಾಜ್ಯದೇ ಸಿ ಎಂ ಇರಂಗಿಲ್ಲ, ಅವ್ರ ಹಿಂದೆ ಯಾವುದು ಚೀಫ್ ಸೆಕ್ರೆಟರಿನೂ ಇರಂಗಿಲ್ಲ, ಹೆಲ್ತ್ ಮಿನಿಸ್ಟರ್ ಇರಂಗಿಲ್ಲ, ಒಬ್ಬರೇ ಸಂವಿಧಾನ ಮಾಡೋದು, ಇಂಟ್ರಾಕ್ಟ್ ಮಾಡೋದು ಏನು? ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್ ಯುವರ್ ಪಾಯಿಂಟ್? ಬಿಕಾಸ್ ಯು ವಾಂಟ್ಸ್ ಟು ಗೇನ್ ಮೋರ್ ಪಬ್ಲಿಸಿಟಿ. ಅಷ್ಟೆಲ್ಲ ಪಬ್ಲಿಸಿಟಿ 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 ತಗೋತಾ ಇದಾರೆ ಅಂತ ಹೇಳ್ತಿದ್ರಿ, ಬಟ್ ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಯಾಕೆ ವರ್ಕ್ಔಟ್ ಆಗಲಿಲ್ಲ? ಅಷ್ಟೊಂದು ರ್ಯಾಲಿ ಮಾಡಿದ್ರು, ರೋಡ್ ಶೋ ಮಾಡೋದು ಮತ್ತೆ ಸ್ಟೇಟ್ ಎಲೆಕ್ಷನ್ಸ್ಗಳು ಬಂದಾಗ ಜನ ಡಿಫ್ರೆಂಟ್ ವೋಟ್ ಹಾಕ್ತಾರೆ, ಸೆಂಟ್ರಲ್ ಎಲೆಕ್ಷನ್ಸ್ ಬಂದಾಗ ಜನ ವೋಟ್ ಬೇರೆ ಹಾಕ್ತಾರೆ. ನನ್ನ ತಾಲೂಕ್ನಾಗ ಬೀಳೋ ವೋಟು ಬೇರೆ ಬೀಳ್ತವೆ, ಆ ಕಡೆ ಬೀಳೋ ವೋಟು ಬೇರೆ ತಾಲೂಕ್ನ ಬೇರೆ ಬೀಳ್ತವೆ. ಇವುದು ಇತಿಹಾಸದಿಂದ ಇದೇನು ಹೊಸ್ತಾಗಲ್ಲ. ಆಲ್ವೇಸ್ ಕಳೆದ ಬಾರಿ ಕೂಡ ಅವ್ರಿಗೇನು 36% ವೋಟ್ ಶೇರ್ ಬಂತು, ಅವರು ರಾಜ್ಯ ಸರ್ಕಾರದ ಬಿಟ್ಬಿಟ್ರು, ಮತ್ತೆ ಮೋದಿ ಸಾಹೇಬರಿಗೆ ಕರ್ಕೊಂಬಂದ್ರು. ಅವರು 40 ಜಾಗದಲ್ಲಿ ಮೋದಿ ಸಾಹೇಬರು ಒಂದು ಎದಕ್ಕೆ ಬರ್ಬೇಕು ಅಷ್ಟಲ್ಲಿ? ಕಳೆದ 10 ಅವಧಿಯಲ್ಲಿ ಎಷ್ಟು ಸ್ಟೇಟ್ ಎಲೆಕ್ಷನ್ಗಳಾಗಿದ್ದಾವೆ? ಆವ್ರೇಜ್ ಒಂದೊಂದು ಎಲೆಕ್ಷನ್ಗೆ 40-50 ಟೈಮ್ ಹೋಗಿದ್ದಾರೆ. 40-50 ಟೈಮು ಕಳೆದ 10 ಎಲ್ಲ ಎಲೆಕ್ಷನ್ ಇವರೇ ಹೋಗಿದ್ದಾರೆ. ಅಂದ್ರೆ ಏನರ್ಥ? ವೆಸ್ಟ್ ಬೆಂಗಾಲ್ಗೆ ಹೋದ್ರೆ ಇವರೇ ಬರಬೇಕು, ಕೇರಳಕ್ಕೆ ಬಂದ್ರೆ ಇವರೇ ಬರಬೇಕು, ತಮಿಳ್ನಾಡು ಇವರೇ ಬರಬೇಕು. ಯಾಕೆ, ಏನು, ವೈ ಇಸ್ ಇಟ್ ಸೋ? ಇಷ್ಟು ಟೈಮ್ ಇದೆ ನರೇಂದ್ರ ಮೋದಿ ಅವ್ರ ಹತ್ರ. ಆಮೇಲೆ ಫಾರಿನ್ ಕಂಟ್ರಿಗೆ ಸುಮಾರು 100 ಹೆಚ್ಚು ಕಂಟ್ರಿ ಅಥವಾ 88 ಕಂಟ್ರಿ ನನ್ನ ಲೆಕ್ಕಕ್ಕೆ ಇರುತ್ತೆ, ಅವ್ರು ಹೋಗಿ ಬಂದಿರತಕ್ಕಂಥ ಟ್ರಿಪ್ಸ್ಗಳು, ಇಲ್ಲಿ ಬಂದಮೇಲೆ ಸ್ಟೇಟ್ ಎಲೆಕ್ಷನ್ಗೆ ಟ್ರಾವೆಲ್ ಮಾಡಿರ್ತಕ್ಕಂಥ ಟೈಮು ಯಾರನ್ನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಸೊ ದ ಅಮೌಂಟ್ ಆಫ್ ಸೋ ಮಚ್ ಆಫ್ ಟೈಮ್ ಇಸ್ ಸ್ಪೆಂಡಿಂಗ್ ಆನ್ ದಿಸ್. ಅದಕ್ಕೆ ಮತ್ತೆ ಈ ಗ್ರೋತ್ ಇಲ್ಲ ಇವತ್ತು. ಅದಕ್ಕೆ ಬಿ ಜೆ ಪಿಯವ್ರ ಹತ್ರ ಯಾವುದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಗಟ್ಟಿಯಾಗಿ ಡಿಬೇಟ್ ಮಾಡಿ ನಾವು ಇದರಿಂದ ಬಡತನ ನಿರ್ಮೂಲನೆ ಮಾಡಿದ್ದೀವಿ, ಯುವಕರಿಗೆ ಅನುಕೂಲ ಆಗಿದೆ, ರೈತರಿಗೆ ಅನುಕೂಲ ಆಗಿದೆ, ದೇಶದ ಜಿ ಡಿ ಪಿ ಅನುಕೂಲ ಆಗಿದೆ, ಒಂದು ಯಾವ್ದನ ಫ್ಯಾಕ್ಟರ್ ಮೇಕ್ ಇನ್ ಇಂಡಿಯಾ, ಯಾವ್ದನ ಹೆಲ್ತ್ ಫ್ಯಾಕ್ಟರ್, ಇನ್ಫ್ರಾಸ್ಟ್ರಕ್ಚರ್ ಫ್ಯಾಕ್ಟರ್, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೀವು ಮಾತನಾಡಿದ್ರಿ, ಯಾವ್ದು ರೋಡ್ ಬಗ್ಗೆ, ಯಾವ ರೋಡ್ ಫ್ರೀ ಇದೆ? ಎಲ್ಲ ಬೂಟ್ನಂಗ್ ನಡೀತಾ ಇದೆ. ನೀವು ಟೋಲ್ ಎಲ್ಲ ಕಡೆ ಟೋಲೇ ಇದೆ. ಹೌದು, ಮತ್ತೆ ಟೋಲ್ ಹಂಗೆ ನಡೆದ್ರೆ ನಿಮ್ದೇನಿದೆ ರೊಕ್ಕ ಅದರಲ್ಲಿ? ದೆನ್ ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್ ಯುವರ್ ಪಾಯಿಂಟ್? ಯು ಗಾಟ್ ಅ ಕ್ವಶನ್. ಆಮೇಲೆ ವಾಜಪೇಯಿ ಸಾಹೇಬ್ರ ಹೆಸರು ಎಲ್ಲಿಲ್ಲ, ಅಡ್ವಾನಿ ಸಾಹೇಬ್ರ ಹೆಸರು ಇಲ್ಲಿಲ್ಲ, ಅಂದ್ರೆ ಅವ್ರು ಏನು ಕಾಂಟ್ರಿಬ್ಯೂಷನ್ ಇಲ್ಲ ದೇಶಕ್ಕೆ? ವಾಜಪೇಯಿ ಸಾಹೇಬ್ರನ್ನ ಅವ್ರು ಮಾತನಾಡ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಕ್ಕಂಥದ್ದು, ಐ ಆಮ್ ಎ ಗ್ರೇಟೆಸ್ಟ್ ಫ್ಯಾನ್ ಆಫ್ ಹಿಮ್. ಅವ್ರು ಹೆಂಗೆ ನೀರು ಅವ್ರನ್ನ ಬೈದಿದ್ದಾರೆ, ರಾಜಕೀಯವಾಗಿ ಯಾವ ರೀತಿ ಟೀಕೆ ಮಾಡಿದ್ದಾರೆ, ನೀರು ಅವ್ರ ಸಂಬಂಧಗಳು ಹೆಂಗಿದ್ವು, ನೀರು ವಾಜಪೇಯಿ ಸಾಹೇಬ್ರನ್ನ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿರ್ತಕ್ಕಂಥ ನಿರ್ದೇಶನಗಳಿದ್ದಾವೆ. ಸ್ಪೋರ್ಟಿವ್ ಅಟ್ಮಾಸ್ಫಿಯರು, ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಕ್ಕಂಥ ಲೀಡರ್ ಜವಾಬ್ದಾರಿ ಯಾವುದೇ ಒಬ್ಬ ಲೀಡರು ಕರ್ನಾಟಕ ರಾಜ್ಯದಲ್ಲಾಗಿರಲಿ, ಬೇರೆ ರಾಜ್ಯಗಳಲ್ಲಾಗಿರಲಿ, ಸೆಂಟ್ರಲ್ ಲೀಡರ್ಗಳಾಗಿರಲಿ, ಎರಡೂ ಪಾರ್ಟಿನದಕ್ಕೆ ಒಂದು ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದ್ದಿದ್ರು ಕೂಡ ಒಂದು ಸ್ಪೋರ್ಟಿನೆಸ್, ಫ್ರೆಂಡ್ಲಿನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದೇ ಆ ಲೀಡರ್ ಕ್ವಾಲಿಟಿ. ಇಲ್ಲಿ ಬರೋದು ಒಬ್ಬರನ್ನ ಡ್ಯಾಮೇಜ್ ಮಾಡೋದು, ದಿನಾ ಬೆಳಗ್ಗೆ 10 ಪಾರ್ಲಿಮೆಂಟ್ನಲ್ಲಿ ನೇರವ್ರನ್ನ ಬೈಯೋದು, ಅವ್ರ ಫ್ಯಾಮಿಲಿನ ಬೈಯೋದು. ಇರ್ರಿ, ನೇರವ್ರದ್ದು ಬಿಟ್ಬಿಡಿ ಹೋಗ್ಲಿ, ಯಾಕಂದರೆ ಇದು ಡಿಬೇಟ್ ಮಾಡಿದ್ರೆ ಭಾಳ ಹೊತ್ತಾಗುತ್ತೆ. ನಾನು ಐ ಡೋಂಟ್ ವಾಂಟ್ ಟು ಯೂಸ್ ಮೋರ್ ಆಫ್ ಅ ಪೊಲಿಟಿಕಲ್. ಖಂಡಿತ. ವಾಟ್ ಈಸ್ ದಟ್ ಯು ಆರ್ ಡನ್ ಅನ್ನೋದು ಇನ್ನಾದರೂ ನನಗೆ ಅರ್ಥ ಆಗಿಲ್ಲ.